ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸಣ್ಣ ಸಣ್ಣ ಸಮುದಾಯದ ಎಲ್ಲ ಸ್ವಾಮೀಜಿಯವರು ಬಂದು ವೇದಿಕೆಯಲ್ಲಿ ನಿಂತು ಎಲ್ಲರಂತೆ ನಮಗೂ ಕೂಡ ಹಕ್ಕು ಕೊಡಿ ಅವಕಾಶ ಕೊಡಿ ಎನ್ನುವಂತ ಆಗ್ರಹ ಮಾಡುವಂತಹ ಈ ಸಭೆ ಈ ವೇದಿಕೆಯನ್ನು ನೋಡಿ ಅತ್ಯಂತ ರೋಮಾಂಚಿತನಾಗಿ ಸಮಸ್ತ ಯತಿವಾದಿಗಳಿಗೆ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸಬೇಕು ಅಂತ ಅನಿಸಿದೆ. ಬಹುತೇಕ ಇಡೀ ಕಾರ್ಯಕ್ರಮವನ್ನು ಒಟ್ಟುಗೂಡಿಸಿ ದೊರೆಯುತ್ತಿರುವಂತ ಸಂಕೀರ್ಣವಂತ ಭಾವನೆಗಳನ್ನ ವಾಚ್ಯ ಮೂಲಕ ಹೇಳಲಿಕ್ಕೆ ಸಾಧ್ಯ ಇರುವಂತ ಎಲ್ಲ ಸಣ್ಣ ಜಾತಿಗಳನ್ನ ಒಟ್ಟು ಮಾಡಲಿಕ್ಕೆ ಶ್ರಮಿಸಿದಂತ ಪರಮಪೂಜ್ಯ ಪ್ರಣವಾನಂದ ಸ್ವಾಮೀಜಿಯವರ ಸಹಿತ ವೇದಿಕೆಯಲ್ಲಿರುವಂತ ಎಲ್ಲ ಸ್ವಾಮೀಜಿಯವರಿಗೆ ಅಭಿನಂದನೆಗಳನ್ನು ಹೇಳಬೇಕು ಅಂತ ಅಂದ್ಕೊಂಡು ಎಲ್ಲ ಗಣ್ಯರಿಗೆ ಹಿಂದುಳಿದ ವರ್ಗದ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಒಟ್ಟಾಗೋಣ ಒಂದೋಗೋಣ ಅನ್ನುವಂತ ಸಂದೇಶವನ್ನು ಸಾರಿದಂತ ವೇದಿಕೆಯಲ್ಲಿರುವಂತ ಎಲ್ಲ ಮಾನ್ಯರಿಗೆ ನಾನು ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ತಿಳಿಸಿ ಸ್ನೇಹಿತರೆ ಬಹಳ ವರ್ಷಗಳ ನಂತರ ಒಂದು ಕಾಲದಲ್ಲಿ ದೇವರಾಜರು ಜನರಲ್ಲಿ ಎಂತೆಂದವರು ಪಳಗಿಸುವಂತ ಕೇಳಿದ್ರೆ ದೇವರಿಗೆ ಜನಾಂಗದ ಮೈಲಿಯವರು ಅತ್ಯಂತ ಸಣ್ಣ ಜಾತಿಯವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಈಗ ಜನಾಂಗದ ಬಂಗಾರಪ್ಪನವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಕೊಡಗ ನಾಣಯ್ಯ ಮುಖ್ಯವಾಹಿನಿಗೆ ಬರ್ತಾರೆ. ಅನೇಕ ಜನರು ಅನೇಕ ತಮ್ಮ ಹಕ್ಕುಗಳಿಗೋಸ್ಕರ ಬೇಡಿಕೆ ನಿಂತುಕೊಂಡು ಹೋರಾಟವನ್ನು ಮಾಡಿ ಸುಂಸ್ವಾಗಿರುವಂತಹ ಸಂಸ್ಕೃತ ಜಾತಿಯವರು ಒಟ್ಟಾಗಿ ಜನಿಯಾಗಿ ಕಟ್ಟಿಯಾಗ್ತಾರೆ. ಆ ನಂತರದ ದಿನಗಳಲ್ಲಿ ಹಿಂದುಳಿದವರ ವರ್ಗದ ಬಗ್ಗೆ ಸಣ್ಣ ಸಣ್ಣ ಜಾತಿಗಳ ಬಗ್ಗೆ ದೊರೆಯುತ್ತಿದ್ದವರ ಬಗ್ಗೆ ಭಾವನೆಗಳು ಇಲ್ಲದವರ ಬಗ್ಗೆ ಅವರ ಹಕ್ಕುಗಳನ್ನ ಹೋರಾಟ ಮಾಡುವಂತಹ ಒಂದು ಶಕ್ತಿ ಕೇಂದ್ರೀಕೃತವಾದಂತಹ ಉದಾಹರಣೆಗಳು ಇರಲಿಲ್ಲ. ರಾಜಕಾರಣದ ಮೂಲಕ ಸಮಾವೇಶಗಳು ನಡೆದಿರಬಹುದು, ಚುನಾವಣೆ ಕಾರಣಕ್ಕೋಸ್ಕರ ರಾಜಕಾರಣ ನಡೆದಿರಬಹುದು, ಆದರೆ ನಿಜವಾಗಿಯೂ ಕೂಡ ಸಿಕ್ಕಿದ್ದವರಪ್ಪ ಹಾಕಲಿಕ್ಕೆ ಬಟ್ಟೆ ಎತ್ತಿದ್ದವರು, ಕಾಲಿಗೆ ಜಪ್ಪು ಎತ್ತಿದ್ದವರು, ಕೈಯಲ್ಲಿ ಇಟ್ಟಿದ್ದವರು ವಿಧಾನಸೌಧದವರೆಗೆ ಪ್ರವೇಶ ಮಾಡುವಂತಹ ಕಾರ್ಯವು ಬಹಳ ವರ್ಷಗಳಿಂದ ಇರಲಿಲ್ಲ. ಆದರೆ ಈ ಹಿಂದುಳಿದ ವರ್ಗದ ಸಮಾವೇಶದ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಅತಿಸಣ್ಣ ಜಾತಿಯವರನ್ನು ಕುಳಿತುಕೊಳ್ಳುವ ಸುವರ್ಣಾವಕಾಶದ ಬಾಗಿಲು ತೆರೆಯಬೇಕು ಎನ್ನುವುದು ನನ್ನ ಆಶಯ ಮತ್ತು ಆಶಯ. ಯೋಚನೆ ಮಾಡಿದ್ದೀರಾ ನೀವು, ಸಮಾಜದಲ್ಲಿ ಎಂತೆಂಥ ಜಾತಿಗಳಿವೆ, ಎಂತೆಂಥ ಸಂಘರ್ಷದಲ್ಲಿದ್ದಾರೆ ಅಂತ ತಿಳ್ಕೊಂಡ್ರೆ ಚಿತ್ರದುರ್ಗದ ಕಡೆ ತಕ್ಕಲಗಿರುವಂತ ಒಂದು ಸಣ್ಣ ಜಾತಿ ಇದೆ. ತಕ್ಕಲಗಿರುವಂತಹ ಸಣ್ಣ ಜಾತಿ ಕರ್ನಾಟಕ ರಾಜ್ಯದಲ್ಲಿ ತಕ್ಕಲಿಗರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 1300 ಜನ. 1300 ಜನ ತಕ್ಕಲಿಗರ ಜಾತಿ. ಅವ್ರ ಕುಟುಂಬ ಎಷ್ಟು 321. ಅವ್ರು ಮೆರವಣಿಗೆ ಮಾಡ್ತಾರೆ ಏನಂತ ಹೇಳಿದ್ರೆ ತಕ್ಕಲಿಗೆ ಜನಾಂಗದಲ್ಲಿ ಇರುವಂತ ಒಬ್ಬ ಹುಡುಗ MBA ಮಾಡಿದ್ದಾನೆ, ಡಿಗ್ರಿ ಪಡೆದಿದ್ದಾನೆ ಎನ್ನುವ ಕಾರಣಕ್ಕೆ ಮೆರವಣಿಗೆ ಮಾಡ್ತಾರೆ. ಅಂತ ಸಣ್ಣ ಜಾತಿಗಳಿಗೆ ಯಾರು ಶಕ್ತಿ ಕೊಡಬೇಕು? ನಾನು ಯಾವ ಜಾತಿಯನ್ನು ಉಲ್ಲೇಖ ಮಾಡಬೇಕು ಅಂತ ಅದಕ್ಕೆ ಕರ್ನಾಟಕ ರಾಜ್ಯದ ಯಾವುದೋ ಮುಂದೆ ಹೋಗಿದೆ. ಅತ್ಯಂತ ಹಿಂದುಳಿದವರು ಬಡವರು ದಲಿತರು ಬಂದಿದ್ರು. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ನಡೆಸಿರುವಂತ ನಾವು ನಿಮ್ಮ ಜಾತಿ ಯಾವುದು ಅಂತ ಕೇಳಬಾರದು. ಆದರೆ ನನ್ನ ಜವಾಬ್ದಾರಿ ಯಾವ್ದಾರ ಮೇಲೆ ಕೇಳಿದೆ, ನಿಮ್ಮ ಕುಲಕಸ್ಬೇನು ನಿಮ್ಮ ಜಾತಿ ಏನು ಅಂತ ಅವ್ರು ಹೇಳಿದ್ರು. ನಾವು ಇಂಥ ಜಾತಿಯವರು, ನಮ್ಮ ಕುಲಕಸ್ಬು ಕಳ್ಳತನ ಅಂತ ಏನು ಕಳ್ಳತನ ಅಂತ ಹೇಳಿದ್ರು. ನನಗೆ ತಾಯಿ ಕಳ್ಳತನ ಮಾಡ್ತಾರೆ ಅಂತ ಹೇಳಿ ನಮ್ಮ ಕುಲಕಸ್ಬು ಅಂತ ಹೇಳ್ತೀವಿ. ಅವ್ರಿಗೆ ಶಿಕ್ಷಣ ಕೊಡೋರು ಯಾರು, ಅವ್ರಿಗೆ ಉದ್ಯೋಗ ಕೊಡೋರು ಯಾರು, ಅವ್ರಿಗೆ ಸಮಾಜಕ್ಕೆ ಬದುಕನ್ನ ಕಟ್ಟಿಕೊಡೋರು ಯಾರು? ಒಂದು ಯೋಜನೆ ಮಾಡಿದ್ದವು, ಒಂದು ಕಾಲದಲ್ಲಿ ಡಾಕ್ಟರ್ ಬಂದ್ರೆ ಮಾತ್ರ ಡಾಕ್ಟರ್ ಆಗ್ತಾ ಇದ್ರು, ಇಂಜಿನಿಯರ್ ಮಾಡ್ಕೊಂಡು ಮಾತ್ರ ಇಂಜಿನಿಯರ್ ಆಗ್ತಾ ಇದ್ರು, ವೇಸ್ಟ್ ಮಕ್ಕಳು ಮಾತ್ರ ವೇಸ್ಟ್ ಆಗ್ತಾ ಇದ್ರು, ಒಕ್ಕಲು ಮಕ್ಕಳು ಮಾತ್ರ ಒಕ್ಕಲು ಆಗ್ತಾ ಇದ್ರು, CA ಮಾಡುವವರು ಮಕ್ಕಳು CA ಆಗ್ತಾ ಇದ್ರು. ಇವತ್ತು ಆಗಲ್ಲ, ಕಾಲ ಬದಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಾರಾಯಣ ಗುರುಗಳ ಆಶೀರ್ವಾದದಿಂದಾಗಿ ಸಮಾಜದಲ್ಲಿ ಕಟ್ಟಗಡೆ ಕೂಲಿ ಮಾಡುವ ಮಗನೊಬ್ಬ MBBS ಡಾಕ್ಟರ್ ಆಗಿ ಮೆರಿಟ್ನಲ್ಲಿ ಮೆಡಿಕಲ್ ಸೀಟ್ ಪಡೆದು ನಮ್ಮ ಕಣ್ಣಲ್ಲಿ ನಿಲ್ಲುವಂತ ಕಾಲ ಇದೆ. ಈ ಕಾಲಕ್ಕೆ ಉತ್ತೇಜನ ಕೊಡಬೇಕಾದ ಸೋತಿಲ್ಲ ನಿಮಗೆ ಬದಲಾವಣೆಗಳಾಗಿದೆಯಾ? ಆಗಿದೆ ಇಲ್ಲ ಅಂತ ನಾವೆಲ್ಲ ಹೇಳಿಲ್ಲ. ಕರ್ನಾಟಕದಲ್ಲಿ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದೆ. ಪ್ರತಿಷ್ಠಿತ ಶಾಲೆಗೆ ಯಾರು ಬಂದಿದೆ ಎಂದು ಕೇಳಿದ್ರೆ IAS ಮಕ್ಕಳು ಅಂತ ಇದ್ರು, IPS ಮಕ್ಕಳು ಅಂತ ಇದ್ರು, ಎಸ್ ಅಧಿಕಾರಿಗಳ ಮಕ್ಕಳು ಅಂತ ಇದ್ರು. ನೇಮಗಳನ್ನು ಬದಲಾವಣೆ ಮಾಡಿದೆ. ಇನ್ನು ಮುಂದೆ ಪ್ರತಿಷ್ಠಿತ ಶಾಲೆಗೆ ಸ್ವಶಾಲದಲ್ಲಿ ಕೆಲಸ ಮಾಡುವಂತ ಬಡವರ ಮಕ್ಕಳು ಓದಬೇಕು. ಇನ್ನು ಮುಂದೆ ಪ್ರತಿಷ್ಠಿತ ಶಾಲೆಗೆ ಪೌರ ಕಾರ್ಮಿಕರಾಗಿ ದುಡಿಯುವ ಮಕ್ಕಳು ಓದಬೇಕು ಅಂತ ಕಾನೂನು ತಂದೆ. ವಿರೋಧಿಗಳು ಬರುತ್ತ ಸಮಾಜದಲ್ಲಿ, ಸಂಘರ್ಷಗಳು ಸಮಾಜದಲ್ಲಿ
ಕಟ್ಟಳೆ ಮಾಡಿದ್ದೀರ ಸಮಾಜದ ಕಟ್ಟಳೆ ಮನುಷ್ಯರನ್ನು ಮುಖ್ಯವಾಹಿನಿಗೆ ಬರಬೇಕಾದ್ರೆ ಯಾವ್ದ ವೈಶ್ವಿಕವಾಗಿ ಆಗೋದಿಲ್ಲ, ಸಣ್ಣದ್ದು ನಿಲ್ಲಬೇಕು, ಹೋರಾಟ ಮಾಡ್ತೇವೆ, ಆ ಹೋರಾಟದಿಂದ ಗುರಿ ಮುಡ್ತೇವೆ ಎನ್ನುವಂತ ಸಾಕಷ್ಟು ಶಕ್ತಿ ನಮಗೆ ಬರಬೇಕಲ್ಲ. ಆ ಶಕ್ತಿಯ ವೇದಿಕೆ ಇದಾಗಬೇಕು ಅನ್ನೋದು ನನ್ನ ಆಸೆ. ಶಕ್ತಿಯ ವೇದಿಕೆ ಇದಾಗಬೇಕು ಅನ್ನುವಂಥ ನನ್ನ ಆಶಯ. ನಾನು ಅನೇಕ ಮಾತಾಡಬೇಕು ಅಂತ ಅನಿಸಿಲ್ಲ ನನಗೆ. ತುಂಬಾ ಜನ ಹಿರಿಯರಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ಎಲ್ಲರೂ ಮಾತಾಡಲಿ. ನನ್ನ ವಿನಂತಿ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರಣವಾನಂದ ಸ್ವಾಮೀಜಿಯವರು ಒಂದು ಮೆರವಣಿಗೆ ಮಾಡ್ಕೊಂಡು ಬಂದರು. ಮಂಗಳೂರಿನ ಕುದ್ರೋಳಿಯವರೆಗೆ ಒಂದು ಮೆರವಣಿಗೆ ಮಾಡ್ಕೊಂಡು ಬಂದರು. ಕುದ್ರೋಳಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ 25,000 ಜನ ಭಕ್ತಾದಿಗಳನ್ನು ಕರ್ಕೊಂಡು ಬಂದರು. ನಾನು ಹಿಂದಿನ ವರ್ಗದ ಮಂತ್ರಿ ಆಗಿದ್ದೆ, ಅವರು ಬೇಡಿಕೆ ಏನಿತ್ತು ಅಂತ ಹೇಳಿದ್ರೆ, ಶತಮಾನದಿಂದ ಸಾಮಾಜಿಕ ಕೊಡಲಾಗಿರುವಂತ ಸೆಂಡಿ ತೆಗೆಯುವ ಕರಲು ನಮ್ಮನ್ನು ನಾರಾಯಣ ನಿಗಮ ಕೊಡಿ ಅಂತ ಹೇಳಿ ಕರ್ನಾಟಕ ರಾಜ್ಯದ ಹಿಂದಿನ ವರ್ಗ ಮಂತ್ರಿಯಾಗಿ ವಿವೇಕನೆ ಉಂಟು ಮಾಡೋಣ ಅಂತ ಹೇಳಿ ಆ ಸಭೆಗೆ ಬಂದು ನಾರಾಯಣ ನಿಗಮವನ್ನು ಘೋಷಣೆ ಮಾಡಿದ್ದೆ. ಅದೇ ಸಂದರ್ಭದಲ್ಲಿ ಒಂದು ಗಮನಿಸಬೇಕು, ಕಾರ್ಕಲ್ಲ ಸಮಾಜದವರು ಬಂದರು, ಕಲ್ಲ ಸಮಾಜದವರು ಬಂದರು. ನಾರಾಯಣ ನಿಗಮ ಮಾಡ್ತಾ ಇದ್ದೀನಿ, ನಮ್ಮ ಕಾರ್ಕಲ್ಲ ಮಾಡಬೇಕು ಅಂತ ಹೇಳಿದ್ರು. ಕಾರ್ಕಲ್ಲ ಸಮಾಜವನ್ನು ಆಲೋಚಿಸಿಕೊಂಡಿದ್ದೆ. ಅದೇ ಸಂದರ್ಭದಲ್ಲಿ ಗಾಂಧಿ ಸಮಾಜದವರು ಬಂದರು. ನಿಮ್ಮೂರಿನಲ್ಲಿ ಎಣ್ಣೆ ಜೊತೆ ಜೀವನ ಮಾಡುವಂತ ಗಾಂಧಿ ಸಮಾಜದವರು ಬಂದರು. ನಮಗೆ ನಿಲ್ಲಬೇಕು ಅಂತ ಹೇಳಿದ್ರು ಹುಬ್ಬಾರ ಸಮಾಜದವರು ಬಂದರು. ಹೂಮಾರವರು ಹಡಪ ಸಮಾಜದವರು ಬಂದರು. ಬಲಿಜ ಸಮಾಜದವರು ಬಂದರು. ಸಿಂಗ ಸಮಾಜದವರು ಬಂದರು. ಕುಂಬಾರ ಸ್ವಾಮೀಜಿಯವರು ಬಂದಿದ್ದಾರೆ. ಕುಂಬಾರ ಸ್ವಾಮೀಜಿಯವರು ಬಂದರು. ಕೊಡವ ಸಮಾಜದವರು ಬಂದರು. ಮುಂಜಾರ ಸಮಾಜದವರು ಬಂದರು. ಈ 11 ನಿಗಮಗಳನ್ನ ಏಕಕಾಲದಲ್ಲಿ ಕರ್ನಾಟಕದಲ್ಲಿ ನಾಳೆ ಸಂಪನ್ನಾಗಿ ಘೋಷಣೆ ಮಾಡಿದ್ದೆ. ನಾನು ನಿಮಗೆ ವಿನಂತಿ ಮಾಡಿದ್ದೇನೆ. ಸಣ್ಣ ಸಣ್ಣ ಜಾತಿಯವರು, ದೊರೆಯಿಂದವರು, ಭಾವನೆಯಿಂದವರು, ಭಾವಿಸಿದ್ದವರು ಒಟ್ಟಾಗಿ ಒಂದಾಗಿದ್ದೀರಿ. ಪೂಜ್ಯ ಸ್ವಾಮೀಜಿಯವರ ವೇದಿಕೆಯಲ್ಲಿ ಎಲ್ಲರೂ ಒಟ್ಟಾಗಿ ಸರ್ಕಾರದ ಮೇಲೆ ಮನವಿ ಮಾಡೋಣ. ನಾನು ಇಲ್ಲಿ ರಾಜಕಾರಣ ಮಾಡಲಿಕ್ಕೆ ಬಂದಿಲ್ಲ. ಪಾರ್ಟಿಯವರು, ಪಕ್ಷವರು ಇಲ್ಲ. ಯಾರು ಬೇಕಾದ ಅಧಿಕಾರದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದು. ಆದರೆ ಆ ನಿಗಮಗಳಿಗೆ ಒಂದು ಹಣಬಿಡುಗಡೆ ಮಾಡಬೇಕಾಗಿದೆ. ಆ ಸಮಾಜದ ಕಟ್ಟಕಡೆಯ ಮನುಷ್ಯನೊಬ್ಬ ಕೂಲಿ ಮಾಡುವ ಮಗನೊಬ್ಬ ಐಎಸ್ ಆಗಬೇಕು, ಸೇರಿದ ಮಗೊಬ್ಬ ಐಪಿಎಸ್ ಆಗಬೇಕು, ಚಕ್ರಿಯ ಮಗೊಬ್ಬ ಮುಖ್ಯವಾಹಿನಿಗೆ ಬರಬೇಕು ಅಂತ ಅವಕಾಶಗಳು ಪಡೆಯಲಿಕ್ಕೆ ಒಂದು ವೇದಿಕೆ ಅಂತ ನಾನು ಅಂದ್ಕೊಂಡು ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಸರ್ಕಾರಕ್ಕೆ. ಎಲ್ಲ ನೈರ್ಮಲ್ಯ ಬೇಕಾದಂತ ಅವಕಾಶವನ್ನು ಮಾಡಿಕೊಡಬೇಕು. ಕಡು ಬಡವರಿಗೆ, ದೊರೆಯುತ್ತವರಿಗೆ, ಅವಕಾಶ ಹೊಂದಿದವರಿಗೆ ಅವಕಾಶವನ್ನು ಮಾಡಿಕೊಡುವುದರ ಮೂಲಕ ಇವತ್ತಿನ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತೇನೆ. ಕೊಪ್ಪಳ ಜಿಲ್ಲೆಗೆ ಹೋಗಿದ್ದೆ. ಕೊಪ್ಪಳ ಜಿಲ್ಲೆಗೆ ಹೋದಾಗ ಶಾಲೆ ಹೋಗಬೇಕಾದ 8 ವರ್ಷದ ಮಕ್ಕಳು ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಬಸ್ಟ್ಯಾಂಡ್ನಲ್ಲಿ ಭಿಕ್ಷೆ ಮಾಡುವುದನ್ನು ಕಂಡೆ. ಶಾಲೆಗೆ ಹೋಗಬೇಕಾದಂತಹ ಮಕ್ಕಳು ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಬಸ್ಟ್ಯಾಂಡ್ನಲ್ಲಿ ಭಿಕ್ಷೆ ಮಾಡ್ತಾರೆ. ಅವರನ್ನು ಮುಖ್ಯವಾಹಿನಿಗೆ ತರಬೇಕಾದಂತ ಅನಿವಾರ್ಯ ಇದೆ. ಸಮಯ ಬೇಕಾಗಿ ಅಂತೇಳಿ ಸಂದೇಶ ಬಂದಿದೆ. ನಾನು ಕೊನೆಯ ಮಾತನ್ನು ಹೇಳಿ ಮುಗಿಸ್ತೇನೆ. ನಾನು ಮಾತ್ರ ಪ್ರಾರಂಭ ಮಾಡಿರಲಿಲ್ಲ, ಆದರೂ ನನ್ನ ಕೊನೆಯ ಮಾತನ್ನು ಹೇಳಿ ಮುಗಿಸ್ತೇನೆ. ನನ್ನ ಆಗ್ರಹ ಇದೆ, ದಯವಿಟ್ಟು ಎಲ್ಲ ನಿಗಮಗಳಿಗೆ ಸಣ್ಣ ಸಣ್ಣ ಜಾತಿಗಳಿಗೆ ಅವಕಾಶ ಸಿಗುವಂತ ಅವಕಾಶವನ್ನು ಸರ್ಕಾರ ಮಾಡಬೇಕು. ಹರಿಪ್ರಸಾದರ ಬಗ್ಗೆ ನಾನು ಉಲ್ಲೇಖ ಮಾಡಬೇಕು ಅಂತ ನಾನು ನಿಲ್ಲಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ನಾನು ವಿಧಾನ ಪರಿಷತ್ತಿನಲ್ಲಿ ಸಭಾನಾಯಕನಾಗಿದ್ದಾಗ ಹರಿಪ್ರಸಾದರು ವಿರೋಧ ಪಕ್ಷ ನಾಯಕರಾಗಿದ್ದೆ. ನಾನು ವಿರೋಧ ಪಕ್ಷ ನಾಯಕನಾಗಿದ್ದೆ. ವಿರೋಧ ಪಕ್ಷ ನಾಯಕನಾಗಿರುವಂತಹ ಶ್ರೀನಿವಾಸ ಪೂಜಾರಿ ಮಂತ್ರಿಯಾಗಿ ಸಭಾನಾಯಕನಾಗಿದ್ದಾರೆ. ವಿರೋಧ ಪಕ್ಷ ನಾಯಕರಾಗಿರುವಂತಹ ಹರಿಪ್ರಸಾದರು ಸಭಾನಾಯಕರಾಗಬಹುದು ಅಂತ ನಾನು ಊಹೆ ಮಾಡಿದ್ದೆ. ಸಭಾನಾಯಕರಾಗಬಹುದು ಅಂತ ನಾನು ಊಹೆ ಮಾಡಿದ್ದೆ. ಮುಂದಿನ ವಿಚಾರಗಳು ನನಗೆ ಸಂಬಂಧಪಟ್ಟದ್ದಲ್ಲ. ಆದರೆ ಹರಿಪ್ರಸಾದರಲ್ಲಿ ಕಂಡಿರುವಂತಹ ಒಂದು ಒಳ್ಳೆಯ ಗುಣ ಏನಂತ ಹೇಳಿದ್ರೆ, ಉದ್ದರ ಕೆಟ್ಟದ್ದಂತಲ್ಲ, ಅನ್ನೇ ಆಗದ ಸಣ್ಣದಿರುವಂತಹ ಗುಣ ಹರಿಪ್ರಸಾದರಲ್ಲಿ ಕಂಡಿದ್ದೇವೆ. ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅಧಿಕಾರವನ್ನು ಮರೆತು ಸಣ್ಣದಿರುವುದನ್ನು ಕಂಡಿದ್ದೆ. ಸ್ವಾಭಿಮಾನಕ್ಕೆ ಧಕ್ಕೆ ಆದ ಹಾಗಾಗಿ ನಾನು ಪೂಜ್ಯ ಸ್ವಾಮೀಜಿಯವರಲ್ಲಿ ಸೇರಿ ಎಲ್ಲರೂ ಅರಿಕೆ ಮಾಡಲಿಕ್ಕೆ ಬಂದೆ, ವಿನಂತಿ ಮಾಡಲಿಕ್ಕೆ ಬಂದೆ. ಧ್ವನಿಯಂತೆದ್ದವರು ಸಣ್ಣ ಜಾತಿಯವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು, ಸಮಾಜದ ಕೊನೆಯ ಮನುಷ್ಯರು, ಶಿಕ್ಷಣ ಎತ್ತಿದ್ದವರು, ಬದುಕಿನ ವಂಚಿತರಾದವರು, ಆ ಜಾತಿ ಅನ್ನುವ ಕಾರಣಕ್ಕೆ, ಜಾತಿಯಲ್ಲಿ ಶಕ್ತಿ ಇಲ್ಲ ಅನ್ನುವ ಕಾರಣಕ್ಕೆ ಅವಕಾಶದಿಂದ ವಂಚಿತರಾದವರಿಗೆ ನ್ಯಾಯ ಕೊಡುವಂತಹ ಪೂರ್ವವಾದಂತಹ ಸಮಾರಂಭ ಇದೆ. ಈ ಸಮಾರಂಭ ಧ್ವನಿಯಂತೆದ್ದವರಿಗೆ, ಸಣ್ಣ ಜಾತಿಯವರಿಗೆ ಒಟ್ಟಾಗಿದ್ದಕ್ಕೆ ಒಂದಾಗಿದ್ದೇವೆ. ನಾನನ್ನು ಒಟ್ಟಾದ್ರೆ ಒಂದಾದ್ರೆ
ವಿಧಾನಸೌಧವನ್ನು ನಡೆಸುತ್ತೇವೆ ಅನ್ನುವಂತ ಎಚ್ಚರಿಕೆ ಕೊಡುವಂತ ಸಮಾವೇಶ. ಈ ಸಮಾವೇಶದ ಮೂಲಕ ಸರ್ಕಾರ ಕಣ್ಣು ಸರ್ಕಾರ ಕಣ್ಣು ತೆರೆಯಬೇಕು ಎಂದು ನಾನು ಭಾವಿಸುತ್ತೇನೆ. ಯಾವುದೇ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅಭಿನಂದನೆಗಳು. ಆದರೆ ಶಕ್ತಿಯಿಂದ ಶಕ್ತಿ ಕೊಡಬೇಕಾದಂತ ಸರ್ಕಾರ ಶಕ್ತಿಹೀನರಿಗೆ ಶಕ್ತಿ ಕೊಡದೇ ಇದ್ರೆ ಸಮಸ್ತರಿಗೆ ಅವಕಾಶಗಳು ನಿರಾಕರಣೆ ಮಾಡಿದ್ರೆ ಮತ್ತೊಮ್ಮೆ ಕೊನೆಯಾಗ್ತೇವೆ ಈ ಕರ್ನಾಟಕದಲ್ಲಿ ಅನ್ನುವಂತ ಮಾತು ಹೇಳಿ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಪೂಜ್ಯರಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾಧಿಗಳ ಹಿರಿಯರಿಗೆ ಸರಸಾಂಗ ನಮಸ್ಕಾರಗಳನ್ನು ಮಾಡ್ತೇನೆ. ಧನ್ಯವಾದ. ಜೈ ಹಿಂದ್. ಧನ್ಯವಾದಗಳು ಸರ್.